ಎಲ್ರಿಗೂ ನಮಸ್ಕರಿಸ್ತೀನಿ. ಇವತ್ತು ಭಾರತದ ಎಲ್ಲಾ ದೇವಸ್ಥಾನಗಳಲ್ಲಿ ಇವತ್ತು ನಮ್ಮ ಹನುಮ ಜಯಂತಿ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾನು ಮುಳುಬಾಗಲು ಬಂದಾಗಿಂದ ಒಂದು ಅಭ್ಯಾಸವನ್ನು ಬೆಳೆಸ್ಕೊಂಡಿದ್ದೀನಿ. ನಮ್ಮ ಆದಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಪ್ರತಿ ವರ್ಷ ಈ ಒಂದು ಜಯಂತಿಗೆ ನೀವೆಲ್ಲ ಬಂದು ಹೋಮಗಳು ಮಾಡಿಸಿ ಸೊ ಈ ಕಾರ್ಯಕ್ರಮದಲ್ಲಿ ಭಾಗವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀನಿ. ಬಹುಶಃ ಒಂದು 15 ದಿವಸಗಳಿಂದ ನಾನು ಊರಲ್ಲಿಲ್ಲ, ಬಿಡು ಬೇರೆ ಒಂದು ಪ್ರವಾಸದಲ್ಲಿದ್ದೆ. ನಿನ್ನೆ ತಾನೇ ನಾನು ಬಂದು ಮತ್ತೆ ನನ್ನ ಸಂಘಟನೆಗೆ ಒತ್ತು ಕೊಟ್ಟಿದ್ದೀನಿ. ಪ್ರತಿ ವರ್ಷ ನಾವು ಬಂದು ಸ್ವಾಮಿಗೆ ಪೂಜೆ ಸಲ್ಲಿಸಿ ನಮ್ಮ ಕಾರ್ಯಗಳನ್ನ ಯಾವುದೇ ವಿಘ್ನಗಳು ಎದುರಾಗದಂತೆ ಮುಂದುವರ್ಸ್ಕೊಂಡು ಹೋಗೋದು ಸಂಪ್ರದಾಯವಾಗಿತ್ತು. ಅದೇ ರೀತಿ ನಮ್ಮ ಕುರುಗುಂಡಪಾಳ್ಯ ನಮ್ಮ ದೇವಸ್ಥಾನಕ್ಕೆ ಬಂದು ಇವತ್ತೆಲ್ಲ ಕೂತ್ಕೊಂಡು ನಮ್ಮ ನಾಯಕರ ಜೊತೆ ಎಲ್ಲ ಕೂತ್ಕೊಂಡು ದೇವಸ್ಥಾನ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೋಗ್ತಾ ಇದ್ವಿ. ಹನುಮಂತನ ಒಂದು ಕೃಪೆ ಕಟಾಕ್ಷ ನಮ್ಮಲ್ಲಿ ಇದ್ರೆ, ಆ ಭಗವಂತನ ಶಕ್ತಿ ಇದ್ರೆ ನಾವೆಲ್ಲವನ್ನು ಗೆಲ್ಲಬಹುದು ಅನ್ನೋದನ್ನ ಆಲ್ರೆಡಿ ಮಾ ರಾಮಾಯಣದಲ್ಲಿ ಸಾಬೀತಾಗಿದೆ. ಅದನ್ನ ನಾನು ಒಳಗಡೆ ಕೇಳ್ಕೊಂಡೆ. ನಾನು ನಂಬಿದವ್ರನ್ನ ಎಲ್ಲರೂ ಚೆನ್ನಾಗಿಡಪ್ಪ, ಎಲ್ರಿಗೂ ಬಲ ಕೊಡಪ್ಪ ಅಂತ ಕೇಳ್ಕೊಂಡಿದ್ದೀವಿ. ಅದರಿಂದ ಮುಳಬಾಗಲ ತಾಲೂಕಲ್ಲಿ 4.5 ವರ್ಷಗಳಿಂದ ನಾನೊಂದು ಸೇವೆನ ಸಲ್ಲಿಸ್ಕೊಂಡ್ ಬರ್ತಾ ಇದ್ದೀನಿ. ಆ ಸೇವೆಗೆ ಪ್ರತಿಫಲ ನೀಡಪ್ಪ ಅಂತ ಕೂಡ ಕೇಳ್ಕೊಂಡಿದ್ದೀನಿ. ಸುಮಾರು ಊಹಾಪೋಹಗಳು ಎದ್ದಿರ್ತವೆ. ಬಿಜೆಪಿದಲ್ಲೂ ಕಾಂಗ್ರೆಸ್ ಅಲ್ಲೂ ದೊಡ್ಡ ದೊಡ್ಡ ಸಮಸ್ಯೆಗಳು ಇರ್ತವೆ. ನಮ್ದು ಚಿಕ್ಕ ಪಕ್ಷ, ನಮ್ಮಲ್ಲೂ ಕೂಡ ಸಮಸ್ಯೆಗಳು ಇರ್ತದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದನ್ನ ಸರಿಪಡಿಸ್ಕೊಂಡು ಹೋಗೋದು ನಮ್ದು ಆದ್ಯ ಕರ್ತವ್ಯ, ಧರ್ಮದ ಕರ್ತವ್ಯ ಆಗಿರ್ತದೆ. ಅದರಿಂದ ಮುಂದಿನ ದಿವಸಗಳ ಹೈಕಮಾಂಡ್ ಎಲ್ಲ ಕೂತ್ಕೊಂಡು ಸರಿಪಡಿಸ್ತಾರೆ ಅನ್ನೋದ ಹೈಕಮಾಂಡ್ಗೆ ಮುಟ್ಸಿದ್ದೀನಿ ನಾನು. ಸೊ ಬಹುಶಃ ರಾಜಕಾರಣದಲ್ಲಿ ನಾನೇನಾದ್ರೂ ತಪ್ಪು ಮಾಡಿದ್ರೆ ಸರಿ ತಿದ್ಕೊಂಡು ಹೋಗೋಕ್ಕೂ ನಾನು ರೆಡಿ ಇದ್ದೀನಿ. ಬಹುಶಃ ಮೂಲತಃ ರಾಜಕಾರಣ ಫ್ಯಾಮಿಲಿಯಿಂದ ನಾನು ಬಂದಿಲ್ಲ. ಸೊ ಬಡ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ, 4 ವರ್ಷಗಳಿಂದ ಮಾತ್ರ ರಾಜಕಾರಣ ಕಲಿತಾ ಇದ್ದೀನಿ. ಸತ್ಯವನ್ನು ಮಾತ್ರ ಹೇಳ್ಬೇಕಾಗ ದೇವಸ್ಥಾನದಲ್ಲಿ. ಸೊ ಅದರಿಂದ ಬಹುಶಃ ನನ್ನಿಂದ ತಪ್ಪುಗಳಾಗಿದ್ರು, ಸಣ್ಣ ಪುಟ್ಟ ತಪ್ಪುಗಳಾಗಿದ್ರು ಸರಿಪಡಿಸ್ಕೊಂಡು ಹೋಗೋದು ನಮ್ಮ ಆದ್ಯ ಕರ್ತವ್ಯ, ಧರ್ಮ ಆಗಿರ್ತದೆ. ಅದರಿಂದ ನಮ್ಮಲ್ಲಿ ಯಾವುದು ಹೊಡಕಿಲ್ಲ. ವಿಶೇಷವಾಗಿ ಹೇಳ್ಬೇಕಂದ್ರೆ ತೇಜಣ್ಣನಿಗೂ ನನಗೆ ಯಾವುದು ಹೊಡಕಿಲ್ಲ. ಮೀಟಿಂಗ್ ಹೋಗ್ಬೇಕಾದ್ರೂ ಬಿಫೋರ್ ನಾನು ಕಾಲ್ ಮಾಡಿ ಅವರು ನಾನು ಮಾತಾಡಿ ಮೀಟಿಂಗ್ ಹೋಗಿದ್ದಾರೆ. ಬಂದಿದ್ದಾದ್ಮೇಲೂ ನಾವು ಚರ್ಚೆ ಮಾಡ್ಕೊಂಡಿದೀವಿ, ದೇವಸ್ಥಾನಕ್ಕೂ ಚರ್ಚೆ ಮಾಡ್ಕೊಂಡಿದೀವಿ. ಬಹುಶಃ ನಮ್ಮನ್ನ ಹೊಗಳ್ಬೇಕು ಇಲ್ಲ ಬಿಟ್ಟು ಹೋಗ್ಬೇಕು ಇಲ್ಲ ಹೋಗ್ಬೇಕು ಅನ್ಕೊಂಡಿದ್ವಿ. ಇವತ್ತು ನಮ್ಗೋಸ್ಕರ ಕಾಯ್ತಾ ಇರ್ಲಿಲ್ಲ. ಇದಕ್ಕೆ ಬೇರೆ ಬಣ್ಣ ಒರೆಸಿ ಊಹಾಪೋಹಗಳು ಮಾಡೋದು ಬೇಕಾಗಿಲ್ಲ. ಅದರಿಂದ ಮುಂದಿನ ದಿವಸಗಳಲ್ಲಿ ನಮ್ಮ ಆಂಜನೇಯ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ತಾನೆ ಅಂತ ಅನ್ಕೊಂಡಿದೀನಿ. ತುಂಬಾ ಒಳ್ಳೇದಾಗುತ್ತೆ ಅನ್ನೋ ಭರವಸೆ ನಾವು ಇದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.